ಯಾವಾಗಲೂ ದೇಶ ಸೇವೆಯ ಚಿಂತನೆಯಲ್ಲಿ ಅವಳು ಮಗ್ನಳಾದಳು ಬ್ರಿಟಿಷ್ ಸರ್ಕಾರವು ಭಗತ್ ಸಿಂಗ್ ಅವರನ್ನ ಶೂಲಕ್ಕೆ ಏರಿಸುತ್ತೆ ಬ್ರಿಟಿಷ್ ಸರ್ಕಾರವು ಭಾರತೀಯರಿಗೆ ಆಡಳಿತದಲ್ಲಿ ಎಷ್ಟು ಭಾಗವನ್ನ ಕೊಡಬೇಕು ಸರ್ಪವು ಕಚ್ಚಿತು ಅನಂತರ ಅವಳು ತನ್ನ ಮನೆಗೆ ಬಂದಳು ಗುರುಭ್ಯೋ ನಮಃ ಹರಿ ಓಂ ಭವತಾಂ ಸರ್ವೇಶಾಂ ಅಪಿ ಪ್ರಥಮ ಷಾಣ್ಮಾಸಿಕ ಕಕ್ಷಾಂ ಪ್ರತಿ ಸ್ವಾಗತಂ ಮಮ ನಾಮ ಭಾರತಿ ಅಹಂ ವಿದ್ಯಾಶ್ರಮ ವಿದ್ಯಾಲಯ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ ಪ್ರಿಯ ವಿದ್ಯಾರ್ಥಿಗಳೇ ಬಿ ಕಾಂ ಬಿ ಬಿ ಎ ಮತ್ತು ಬಿ ಸಿ ಎ ಪ್ರಥಮ ಸೆಮೆಸ್ಟರ್ ಸಂಸ್ಕೃತ ತರಗತಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ನೀವು ಹಿಂದಿನ ಮೂರು ತರಗತಿಗಳಲ್ಲಿ ವಿದ್ಯಾವತಿ ದೇವಿಯವರ ಕಥೆಯನ್ನ ಕೇಳಿಸ್ಕೊಂಡಿದ್ರಿ ಈಗ ಆ ವಿದ್ಯಾವತಿ ದೇವಿಯವರ ಪಾಠವನ್ನ ಏನ್ ಕೊಟ್ಟಿದ್ದಾರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಅದರ ಮುಂದಿನ ಭಾಗವನ್ನ ನೋಡೋಣ ಅದಕ್ಕೆ ಮೊದಲು ಹಿಂದಿನ ತರಗತಿಯಲ್ಲಿ ಏನನ್ನ ಕೇಳ್ಕೊಂಡಿದ್ರಿ ಕತೆ ಅಂತ ಒಮ್ಮೆ ಅವಲೋಕಿಸಿ ನೋಡೋಣ ವಿದ್ಯಾವತಿ ದೇವಿಯವರು ಕಾರಾಗೃಹಕ್ಕೆ ತಮ್ಮ ಮಕ್ಕಳನ್ನ ನೋಡ್ಲಿಕ್ಕೆ ಹೋಗ್ತಾ ಇರ್ತಾರೆ ಹೀಗೆ ಒಮ್ಮೆ ಹೋದಾಗ ಅಲ್ಲಿ ಆ ಕಾರಾಗೃಹದ ಅಧಿಕಾರಿಯು ಅವಕಾಶವನ್ನ ಕೊಡೋದಿಲ್ಲ ವಿದ್ಯಾವತಿ ದೇವಿಯವ್ರಿಗೆ ಮಗನನ್ನ ನೋಡಲು ಆಗ ಏನಾಗುತ್ತೆ ಅಂದ್ರೆ ಆ ಯಾತಕ್ಕೋಸ್ಕರ ಅವನು ಅವಕಾಶವನ್ನ ಕೊಟ್ಟಿರಲ್ಲ ಅಂದ್ರೆ ಆ ಅಧಿಕಾರಿಯ ಮಗನಿಗ ಮಗನ ಅನಾರೋಗ್ಯದಿಂದ ಆತ ಬೇಸಿರ್ತಿರ್ತಾನೆ ಹಾಗಾಗಿ ಅವನು ವಿದ್ಯಾವತಿ ದೇವಿಯವರಿಗೆ ಅವಕಾಶವನ್ನ ಕೊಟ್ಟಿರಲ್ಲ ಮಗನನ್ನ ನೋಡಲು ಆಗ ವಿದ್ಯಾವತಿ ದೇವಿಯವರಿಗೆ ಬಹಳ ಕೋಪ ಬರುತ್ತೆ ಅವರು ಆ ಕಾರಾಗೃಹದ ಮುಂದೆನೆ ಜನರನ್ನೆಲ್ಲ ಸೇರಿಸಿ ಒಂದು ಸಭೆ ಸೇರಿಸ್ತಾರೆ ಆನಂತರ ಆ ಜನರೆಲ್ಲರೂ ಕೂಡ ಕೋಪಗೊಂಡು ಆ ಕಾರಾಗೃಹದ ಅಧಿಕಾರಿಯ ಮನೆಯ ಸುತ್ತ ಆಕ್ರಮಿಸ್ತಾರೆ ಆನಂತರ ಜೈಲಿನಲ್ಲಿರುವಂತಹ ಜನರು ಕೂಡ ಘೋಷಣೆಯನ್ನ ಮಾಡ್ತಾ ಇರ್ತಾರೆ ಆಮೇಲೆ ಏನಾಗುತ್ತೆ ಆ ಅಧಿಕಾರಿಯೇ ಆ ಕಾರಾಗೃಹದ ಅಧಿಕಾರಿಯೇ ಏನ್ ಮಾಡ್ತಾರೆ ವಿದ್ಯಾವತಿ ದೇವಿಯವರಲ್ಲಿ ಕ್ಷಮೆಯನ್ನ ಕೇಳ್ಕೊತಾರೆ ವಿದ್ಯಾವತಿ ದೇವಿಯವರಲ್ಲಿ ಕ್ಷಮೆಯನ್ನ ಕೇಳ್ಕೋತಾರೆ ಇದೇ ಸಮಯದಲ್ಲಿ ಆತನ ಯಜಮಾನರು ಕೂಡ ಅಂದ್ರೆ ಕಿಶನ್ ಸಿಂಗ್ನು ಕೂಡ ಈ ಸ್ವತಂತ್ರ ಸಂಗ್ರಾಮದ ಕಾರಣದಿಂದಾಗಿ ಪುನಃ ಜೈಲಿಗೆ ಸೇರಿರ್ತಾರೆ ಹೀಗಾಗಿ ಎಲ್ಲರೂ ಕೂಡ ಕಾರಾಗೃಹದಲ್ಲಿ ಬಂಧಿತರಾಗಿರುವಂತಹ ಈ ಸಮಯವನ್ನ ಕಾದಂತಹ ಕಳ್ಳರು ಇವರ ಮನೆಗೆ ನುಗ್ತಾರೆ ಆಗ ಈ ವಿದ್ಯಾವತಿ ದೇವಿಯವರು ಬಹಳ ಶೌರ್ಯದಿಂದ ಮತ್ತೆ ಧೈರ್ಯದಿಂದ ಆ ಕಳ್ಳರನ್ನ ಕೋಲಿನಿಂದ ಹೊಡೆದು ಓಡಿಸ್ತಾರೆ ಅಂತ ಧೈರ್ಯಶಾಲಿಯಾಗಿದ್ರು ಯಾರು ವಿದ್ಯಾವತಿ ದೇವಿಯವರು ಅನಂತರ ಬ್ರಿಟಿಷ್ ಸರ್ಕಾರವು ಕೂಡ ಭಗತ್ ಸಿಂಗ್ರನ್ನ ಶೂಲಕ್ಕೆ ಏರಿಸಬೇಕು ಎನ್ನುವಂತಹ ಒಂದು ಅಪ್ಪಣೆಯನ್ನ ಹೊರಡಿಸಿರುತ್ತೆ ಈ ವಿಚಾರಣೆ ಏನಾಗುತ್ತೆ ಎನ್ನುವಂತಹ ಒಂದು ಕಾತುರದಲ್ಲಿಯೇ ಆ ವಿದ್ಯಾವತಿ ದೇವಿಯವರು ಹಗಲು ಇರಲು ಚಿಂತೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ಅದೇ ಊರಿಗೆ ಬಂದಂತಹ ಒಬ್ಬ ಸಾಧುವು ಆ ಊರಿಗೆ ಬಂದಂತಹ ಒಬ್ಬ ಸಾಧುವು ಮಂತ್ರಿಸಿ ಕೊಟ್ಟಂತಹ ಒಂದು ವಿಭೂತಿಯನ್ನ ತನ್ನ ಮಗನಿಗೆ ಇಟ್ಟರೆ ಒಳ್ಳೇದಾಗುತ್ತೆ ಎನ್ನುವಂತಹ ತಾಯಿಯ ಮನಸ್ಸು ಆ ವಿಭೂತಿಯನ್ನ ತೆಗೆದುಕೊಂಡು ಹೋಗಿ ಮಗನಾದಂತಹ ಭಗತ್ ಸಿಂಗ್ನಿಗೆ ಕೊಡ್ತಾಳೆ ಯಾರು ವಿದ್ಯಾವತಿ ದೇವಿಯು ತನ್ನ ಮಗನಾದ ಭಗತ್ ಸಿಂಗ್ನಿಗೆ ಆ ಸಾಧುವು ಮಂತ್ರಿಸಿ ಕೊಟ್ಟಿರುವಂತಹ ಆ ವಿಭೂತಿಯನ್ನ ಹಣಗೆ ಹಚ್ಚಿಕೊಳ್ಳಲು ತಿಳಿಸ್ತಾಳೆ ಅಲ್ಲಿವರೆಗೆ ನೀವು ಹಿಂದಿನ ದಿನದ ತರಗತಿಯಲ್ಲಿ ಕಥೆಯನ್ನ ತಿಳ್ಕೊಂಡ್ರಿ ಈಗ ಮುಂದೆ ಏನಾಗುತ್ತೆ ಕತೆ ಅನ್ನೋದನ್ನ ನೋಡೋಣ ಅಲ್ಲಿಂದ ಮುಂದುವರೆದ ಭಾಗ ತದಾ ಭಗತ್ ಸಿಂಗ್ ಮಾತರಂ ಪ್ರತಿ ದೇಶಂ ಪ್ರತ್ಯಾತ್ಮ ಅರ್ಪಣಂ ಕಿಮರ್ಥಂ ನಿವಾರಯಾಸಿ ಆಗ ಭಗತ್ ಸಿಂಗ್ ಹೇಳ್ತಾರೆ ಏನಂತ ಹೇಳ್ತಾರೆ ತದಾ ಭಗತ್ ಸಿಂಗ್ ಮಾತರಂ ಪ್ರತಿ ದೇಶಂ ಪ್ರತ್ಯಾತ್ಮ ಅರ್ಪಣಂ ಕಿಮರ್ಥಂ ನಿವಾರಯಸಿ ಅಂತ ಕೇಳ್ತಾರೆ ಏನಂತ ಕೇಳ್ತಾರೆ ತಾಯಿಗೆ ಹೇಳ್ತಾರೆ ಯಾರು ಭಗತ್ ಸಿಂಗ್ ಅವರು ಯಾಗ ಯಾವಾಗ ತಾಯಿಯು ಆ ವಿಭೂತಿಯನ್ನ ತಂದು ಮಗನಿಗೆ ಕೊಡ್ತಾಳೋ ಹಣೆಯಲ್ಲಿ ಇಟ್ಕೊ ಅಂತ ಹೇಳಿದಾಗ ಭಗತ್ ಸಿಂಗ್ ಅವರು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ದೇಶಕ್ಕಾಗಿ ಆತ್ಮ ಬಲಿದಾನವನ್ನ ಮಾಡುತ್ತಿರುವವನನ್ನ ನೀನು ಯಾತಕ್ಕೋಸ್ಕರ ತಡೆಯುತ್ತಿದ್ದೀಯೇ ಏತಾಂ ವಿಭೂತಿ ಕುಲಬೀರ್ ಸಿಂಗ್ ಶಿರಸಃ ಉಪರಿ ನಿಕ್ಷಿಪ ನೀನು ಈ ಈ ವಿಭೂತಿಯನ್ನ ತೆಗೆದುಕೊಂಡು ಹೋಗಿ ಕುಲಬೀರ್ ಸಿಂಗ್ ನ ಹಣೆಯಲ್ಲಿ ನೀನು ಧರಿಸು ಈ ವಿಭೂತಿಯನ್ನ ತೆಗೆದುಕೊಂಡು ಹೋಗಿ ನೀನು ಕುಲಬೀರ್ ಸಿಂಗ್ ನ ಹಣೆಯಲ್ಲಿ ಧರಿಸು ಸಹ ಸರ್ವದಾಥವ ಸಮೀಪೆ ವಸತು ಇತ್ಯವತ್ ಅವನು ಸದಾ ನಿನ್ನ ಜೊತೆಯಲ್ಲಿಯೇ ಇರಲಿ ಯಾರು ಕುಲಬೀರ್ ಸಿಂಗ್ಗೆ ಈ ವಿಭೂತಿಯನ್ನ ತೆಗೆದುಕೊಂಡು ಹೋಗಿ ಹಾಕು ಆಗ ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನ ಮಾಡುತ್ತಿರುವವನನ್ನು ಯಾತಕ್ಕೋಸ್ಕರ ತಡೀತಾ ಇದೆಯಾ ಈ ವಿಭೂತಿಯನ್ನು ನೀನು ಕುಲಬೀರ್ ಸಿಂಗ್ನ ಹಣೆಯಲ್ಲಿ ಧರಿಸು ಅವನಿಗೆ ಒಳ್ಳೆಯದಾಗಲಿ ಮತ್ತು ನೀನು ಕುಲಬೀರ್ ಸಿಂಗ್ನ ಹಣೆಯಲ್ಲಿ ಧರಿಸು ಅವನು ಯಾವಾಗಲೂ ನಿನ್ನ ಜೊತೆಯಲ್ಲಿಯೇ ಇರಲಿ ಅಂತ ಹೇಳ್ತಾರೆ ಯಾರು ಭಗತ್ ಸಿಂಗ್ ಅವರು ನೋಡಿ ವಿದ್ಯಾರ್ಥಿಗಳೇ ಇದರಿಂದ ತಿಳ್ಕೊಬೋದು ದೇಶಕ್ಕಾಗಿ ತನ್ನ ಪ್ರಾಣವನ್ನು ಕೂಡ ಅರ್ಪಿಸಲು ಸಿದ್ಧನಾಗಿದ್ದಂತಹ ಮಹಾನ್ ವ್ಯಕ್ತಿ ಭಗತ್ ಸಿಂಗ್ ಅವರು ಮುಂದೆ ನೋಡೋಣ ಪುನರೇಕವಾರದ್ಯಾವತಿ ಎ ಮಾತು ಜ್ಯೇಷ್ಠಪುತ್ರ ಕಂಚುಕಂ ಭಗತ್ ಸಿಂಗ್ ಸಮೀಪೆ ನಿಕ್ಷೇಪೇತ್ ಕಷ್ಟಾನಿ ಕಷ್ಟ ಭವಿಷ್ಯಂತಿ ಭವಿಷ್ಯ ವಚನ ಶುತ್ವ ಕಮಿ ಯಾಚಿತ್ ಕಂಚುಕ ಸಂಪಾದ್ಯ ಭಗತ್ ಸಿಂಗ ಸಾಮೀಪೆ ಗತ ತಾಯಿ ಅದೊಳಗೆ ತನ್ನ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅನ್ನೋದನ್ನ ಈ ವಿಚಾರಗಳಲ್ಲಿ ತಿಳ್ಕೋಬಹುದು ತಾಯಿಯ ಪ್ರೀತಿಯು ಯಾವ ರೀತಿದು ಅನ್ನೋದನ್ನು ನಾವು ಇನ್ನೊಂದು ನಿದರ್ಶನದ ಮುಖಾಂತರ ನೋಡೋಣ ಇಲ್ಲಿ ಯಾವಾಗ ಭಗತ್ ಸಿಂಗ್ನು ಹೇಳ್ತಾನೆ ಪ್ರಾಣಾರ್ಪಣೆಗೆ ನಾನು ಸಿದ್ಧನಾಗಿದ್ದೇನೆ ನನ್ನನ್ನು ತಡಿಬೇಡ ಈ ವಿಭೂತಿಯನ್ನು ತೆಗೆದುಕೊಂಡು ಹೋಗಿ ಕುಲಬೀರ್ ಸಿಂಗ್ನಿಗೆ ಇಡು ಅವನು ನಿನ್ನ ಜೊತೆಯಲ್ಲಿ ಸಜಾ ಇರಲಿ ಅಂತ ಹೇಳ್ತಾನೆ ಆಗ ಏನಾಗುತ್ತೆ ಇನ್ನೂ ಆಸೆ ತಾಯಿಗೆ ನನ್ನ ಮಗನಿಗೆ ಒಳ್ಳೇದಾಗ್ಬೇಕು ಅನ್ನುವಂತಹ ಆಸೆ ಎಲ್ಲ ತಾಯಿಯಂದಿರ್ಗು ಇದ್ದೇ ಇರುತ್ತೆ ಮತ್ತೆ ಇನ್ನೊಂದು ಬಾರಿ ವಿದ್ಯಾವತಿ ದೇವಿಯವರು ಏನ್ ಮಾಡ್ತಾರೆ ಅಂದ್ರೆ ಯಾವುದೋ ತಾಯಿಯ ಹಿರಿಯ ಪುತ್ರನ ಅಂದ್ರೆ ಜ್ಯೇಷ್ಠ ಪುತ್ರನ ನಿಲುವಂಗಿಯನ್ನ ತೆಗೆದುಕೊಂಡು ಹೋಗಿ ಭಗತ್ ಸಿಂಗನ ಬಳಿ ಇಟ್ಟರೆ ಅವನಿಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿದಂತಹ ಮಾತನ್ನು ಕೇಳಿ ಅವಳು ಯಾರ ಬಳಿಯಲ್ಲಿಯೋ ಆ ನಿಲುವಂಗಿಯನ್ನ ಯಾಚಿಸಿ ತೆಗೆದುಕೊಂಡು ಹೋಗಿ ಆ ಭಗತ್ ಸಿಂಗರವರ ಬಳಿಯಲ್ಲಿ ಇಡಲು ಹೋಗ್ತಾಳೆ ಯಾರು ಆ ತಾಯಿಯಾದಂತಹ ವಿದ್ಯಾವತಿ ದೇವಿ ತನ್ನ ಮಗನಿಗೆ ಒಳ್ಳೆಯದಾಗ್ಲಿ ಎನ್ನುವಂತಹ ಒಂದು ಉದ್ದೇಶದಿಂದ ಆ ತಾಯಿಯ ಹಿರಿ ಮಗನ ನಿಲುವಂಗಿಯನ್ನ ಭಗತ್ ಸಿಂಗನ ಬಳಿಯಲ್ಲಿ ಇಟ್ಟರೆ ಅವನಿಗೆ ಒಳ್ಳೆಯದಾಗತ್ತೆ ಎನ್ನುವಂತಹ ಉದ್ದೇಶದಿಂದ ಆ ನಿಲುವಂಗಿಯನ್ನ ಯಾಚಿಸಿ ಆ ಭಗತ್ ಸಿಂಗರವರ ಬಳಿಗೆ ತೆಗೆದುಕೊಂಡು ಹೋಗ್ತಾಳೆ ಯಾಕೆಂದ್ರೆ ಅದನ್ನ ಆ ಭಗತ್ ಸಿಂಗರ ಪಕ್ಕದಲ್ಲಿ ಇಟ್ಟರೆ ಅವನ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಅಂತ ಯಾರೋ ಹೇಳಿರ್ತಾರೆ ಅದನ್ನು ಕೂಡ ಆ ತಾಯಿಯು ಮಾಡ್ತಾಳೆ ನೋಡಿ ಇಲ್ಲೇ ತಿಳಿಯುತ್ತೆ ತಾಯಿ ಮತ್ತು ಮಕ್ಕಳ ಸಂಬಂಧ ಯಾವ ರೀತಿ ಇರುತ್ತೆ ಅಂತ ನೋಡಿ ಎಷ್ಟು ಆ ತಾಯಿಯ ಹೃದಯ ತನ್ನ ಮಗನಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇತ್ತು ಅನ್ನೋದನ್ನ ನಾವಿಲ್ಲಿ ಕಾಣಬಹುದಾಗಿದೆ ಬೇರೊಬ್ಬರಿಂದ ಈ ರೀತಿಯಾಗಿ ಆ ನಿಲುವಂಗಿಯನ್ನು ಯಾಚಿಸಿ ಅವಳು ತನ್ನ ಮಗನಾದ ಭಗತ್ ಸಿಂಗ್ನ ಹತ್ರ ಇಡಲು ಹೋಗ್ತಾಳೆ ನಂತರ ಏನಾಯ್ತು ನೋಡೋಣ ತದಾ ಸಹ ಅವಧತ್ ಆಗ ಭಗತ್ ಸಿಂಗ್ರು ಹೇಳ್ತಾರಂತೆ ಏನಂತ ಹೇಳ್ತಾರೆ ಆಂಗ್ಲಾನ ನಾಶಯಿತು ಅಹಂ ಪುನಃ ಭಾರತೆ ಸಂಜನಯಿಷ್ಯಾಮಿ ಏನಂತ ಹೇಳ್ತಾರೆ ಅವರು ಆಂಗ್ಲರನ್ನ ನಾಶ ಮಾಡಲು ನಾನು ಪುನಃ ಭಾರತ ಭೂಮಿಯಲ್ಲಿಯೇ ಹುಟ್ಟುತ್ತೇನೆ ನಾನು ಭಾರತ ಭೂಮಿಯಲ್ಲಿಯೇ ಆಂಗ್ಲರ ನಾಶಕ್ಕಾಗಿ ಮತ್ತೆ ಹುಟ್ಟಿ ಬರುತ್ತೇನೆ ತದಾ ಏತತ್ ಕಂಚುಕಂ ಮಯ ಉಪಯುಜ್ಯತೆ ಆಗ ಈ ನಿಲುವಂಗಿಯನ್ನ ನಾನು ಉಪಯೋಗಿಸ್ತೇನೆ ಆಂಗ್ಲರ ನಾಶಕ್ಕಾಗಿ ನಾನು ಪುನಃ ಹುಟ್ಟಿ ಬರ್ತೇನೆ ಅವಾಗ ನಾನು ಈ ನಿಲುವಂಗಿಯನ್ನ ಉಪಯೋಗಿಸುತ್ತೇನೆ ಅಂತ ಹೇಳ್ತಾರೆ ಯಾರು ಭಗತ್ ಸಿಂಗ್ ಅವರು ನಂತರ ಏತತ್ ಜಾಗರೂಕೇಣ ರಕ್ಷಿತವ್ಯಂ ಇತಿ ಇದನ್ನ ಜೋಪಾನವಾಗಿ ರಕ್ಷಿಸಬೇಕು ಈ ನಿಲುವಂಗಿಯನ್ನ ಜೋಪಾನವಾಗಿ ರಕ್ಷಿಸಬೇಕು ಅಂತ ತನ್ನ ತಾಯಿಗೆ ಹೇಳ್ತಾನೆ ಯಾರು ಭಗತ್ ಸಿಂಗ್ ಮುಂದೆ ನೋಡೋಣ ದೇಶಂ ಪ್ರತಿ ಆತ್ಮಾರ್ಪಣಂ ಕರ್ತು ಸಜ್ಜೀಭೂತಂ ದೃಷ್ಟ ಅಶ್ರುಪೂರಿತ ನಯನ ಸ ಗ್ರಾಮಂ ಪ್ರತಿ ನಿವೃತ್ತ ದೇಶಕ್ಕಾಗಿ ಆತ್ಮಾರ್ಪಣೆಯನ್ನು ಮಾಡಲು ಸಿದ್ಧನಾದಂತಹ ಮಗನನ್ನು ನೋಡಿದಂತಹ ವಿದ್ಯಾವತಿ ದೇವಿಯು ತನ್ನ ಮಗನನ್ನ ಕಂಡು ಕಣ್ಣೀರು ತುಂಬಿದ ಕಣ್ಣುಗಳಿಂದ ತನ್ನ ಗ್ರಾಮಕ್ಕೆ ಹೊರಡ್ತಾಳೆ ಎಷ್ಟು ಹೃದಯ ವಿದ್ರಾವಕವಾದಂತಹ ಸಂದರ್ಭ ನೋಡಿ ಅಂದ್ರೆ ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಲು ಸಿದ್ಧನಾಗಿರುವಂತಹ ಮಗನನ್ನ ನೋಡಿದಂತಹ ತಾಯಿಯು ತನ್ನ ಕಣ್ಣಿನಲ್ಲಿ ನೀರನ್ನು ತುಂಬಿಕೊಂಡು ತನ್ನ ಗ್ರಾಮಕ್ಕೆ ಹಿಂದಿರುಗ್ತಾಳೆ ಅಂದ್ರೆ ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಲು ಸಿದ್ಧನಾಗಿರುವಂತಹ ಮಗನನ್ನು ನೋಡಿದಂತಹ ಆ ವಿದ್ಯಾವತಿ ದೇವಿಯು ಕಣ್ಣೀರನ್ನ ತುಂಬಿಕೊಂಡು ತನ್ನ ಗ್ರಾಮದ ಕಡೆಗೆ ಹೊರಡ್ತಾಳೆ ಯಾರು ವಿದ್ಯಾವತಿ ದೇವಿ ಮುಂದೆ ನೋಡೋಣ ಏಕ ತ್ರಧಿಕ ನವದಶ ಶತತಮೆ ಕ್ರೈಸ್ತ ವರ್ಷಸ ಮಾರ್ಚ್ ಮಾಸ ತ್ರಯೋವಿಶತಿ ದಿನಾಂಕೆ ವಿದೇಶೀಯ ಸರ್ವಕಾರ ಭಗತ್ ಸಿಂಗ್ ಶೂಲಂ ಆರೋಪಯಾಮಾಸ ನೋಡಿ ಮಕ್ಕಳೇನಾಯ್ತು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸುವಿಯ ಕ್ರೈಸ್ತ ವರ್ಷದಲ್ಲಿ ಮಾರ್ಚ್ ಮಾಸದ ತ್ರಯೋವಿಂಶತಿ ದಿನಾಂಕೆ ಎಷ್ಟನೇ ತಾರೀಕು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿ ಮಾರ್ಚ್ ಇಪ್ಪತ್ಮೂರರಂದು ಬ್ರಿಟಿಷ್ ಸರ್ಕಾರವು ಭಗತ್ ಸಿಂಗರವರ ಶೂಲಕ್ಕೆ ಏರಿಸಿತು ಎಷ್ಟು ಮನಸ್ಸಿಗೆ ನೋವು ಉಂಟಾಗುವಂತಹ ಸಂದರ್ಭ ಇದು ನಂತರ ಕ್ರಾಂತಿಕಾರಿಣ್ ಕುಲಸ ದೀಪಕ್ರತಿಮ ದೇಶಭಕ್ತಃ ಭಗತ್ ಸಿಂಗ್ ಮಾತಾಪಿತ್ರೋ ಮಾರ್ಗಮೇವ ಅನುಸೃತ್ಯ ಸ್ವದೇಶ್ ಆನಂದ ಆತ್ಮನಂ ಸಮರ್ಪೆಯಮಸ ಏನು ಏನು ಹೇಳ್ತಾ ಇದ್ದಾರೆ ಕ್ರಾಂತಿವೀರರ ಕುಲದಲ್ಲಿ ಹುಟ್ಟಿದಂತಹ ಯಾರ ಕುಲದಲ್ಲಿ ಹುಟ್ಟಿದಂತಹ ಕ್ರಾಂತಿಕಾರಿನಂ ಕುಲಸ್ಯ ದೀಪಕ ಕ್ರಾಂತಿಕಾರಿಯ ಕುಲದ ದೀಪಕನಾದಂತಹ ಅಪ್ರತಿಮ ದೇಶಭಕ್ತನಾದಂತಹ ಭಗತ್ ಸಿಂಗ್ನು ಮಾತಾ ಪಿತೃಗಳ ಮಾರ್ಗವನ್ನೇ ಅನುಸರಿಸಿ ಸ್ವದೇಶಕ್ಕೋಸ್ಕರ ಸ್ವದೇಶಕ್ಕೋಸ್ಕರವಾಗಿ ಆನಂದದಿಂದ ತನ್ನ ಪ್ರಾಣವನ್ನ ಸಮರ್ಪಿಸಿದನು ಆನಂದದಿಂದ ತನ್ನ ಪ್ರಾಣವನ್ನ ದೇಶಕ್ಕಾಗಿ ಸಮರ್ಪಿಸಿದಂತಹ ಮಹಾನ್ ವೀರ ಅಪ್ರತಿಮ ದೇಶಭಕ್ತ ಯಾರು ನಮ್ಮ ಭಗತ್ ಸಿಂಗ್ ಅವರು ಬಹಳ ದುಃಖಕರವಾದಂತಹ ಸಂದರ್ಭ ಇದು ಆದರೆ ಇಲ್ಲಿ ಇಡೀ ಕುಟುಂಬವೇ ತಮ್ಮ ಪ್ರಾಣಾರ್ಪಣೆಯನ್ನ ದೇಶಕ್ಕಾಗಿ ಮಾಡಿದಂತಹ ಮಹಾನ್ ಕುಟುಂಬ ಇವರದು ಮುಂದೆ ನೋಡೋಣ ವಿದ್ಯಾವತಿ ಅತೀವ ವಿಲಾಪ ಯಾವಾಗ ಭಗತ್ ಸಿಂಗನ ಬ್ರಿಟಿಷ್ ಸರ್ಕಾರವು ಶೂಲಕ್ಕೇರಿಸ್ತೋ ಆಗ ವಿದ್ಯಾವತಿ ದೇವಿಯವರಿಗೆ ಬಹಳ ದುಃಖ ಉಂಟಾಯಿತು ಆಗ ವಿದ್ಯಾವತಿ ದೇವಿಯವರು ಬಹಳ ಹತ್ತರು ಪರಂ ಪುತ್ರಸ್ಯ ತ್ಯಾಗೇನ ನಾನಂದ ಚ ಆದರೆ ಪುತ್ರನ ತ್ಯಾಗಕ್ಕಾಗಿ ಸಂತೋಷವನ್ನು ಕೂಡ ಪಟ್ಟರು ದೇಶ ಸೇವೆಗಾಗಿ ತನ್ನ ಮಗನು ಪ್ರಾಣವನ್ನು ಬಿಟ್ಟಿದ್ದಾನೆ ಎನ್ನುವಂತಹ ಒಂದು ಸಂತೋಷವೂ ಕೂಡ ಅವಳಿಗೆ ಆಯಿತು ಮುಂದೆ ವಿದ್ಯಾವತಿಯ ಜೀವನ ಕಿಯಂತಹ ಕ್ಲೇಶ ಸಮಾಪತನ್ ಏನಂತ ಹೇಳ್ತಾರೆ ಮುಂದೆ ವಿದ್ಯಾವತಿಯವರ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳು ಬಂದವು ಗೃಹಸ್ಥ ಜೀವನ ಆರಂಭೆ ಎಹೆ ದುರವಸ್ಥ ಗೃಹಸ್ಥ ಜೀವನದ ಆರಂಭದಲ್ಲಿಯೇ ಮನೆಯಲ್ಲಿ ದುರವಸ್ಥೆಯು ನಂತರ ಏಕತ್ರ ಏಕಹ ದೇವರಹ ವಿದೇಶಂ ಗತ ಒಬ್ಬ ಮೈದನನು ವಿದೇಶಕ್ಕೆ ಹೋಗಿದಾನೆ ಅನ್ಯ ದೇವರಹ ಕಾರಾಗೃಹ ಎ ಕ್ರೂರ ಹಿಂಸಾಭಿಹಿ ಪ್ರಾಣಾಂ ತತ್ಯಾಜ ಇನ್ನೊಬ್ಬ ಮೈದುನನು ಕಾರಾಗೃಹದಲ್ಲಿ ಕ್ರೂರವಾದಂತಹ ಹಿಂಸೆಯಿಂದ ಅವನ ಪ್ರಾಣವನ್ನ ಬಿಟ್ಟನು ಪರ್ಯಂತ ಸಂಘರ್ಷಣಾ ಸಂಘರ್ಷಣಾಭಿಯೋಗೈ ಹಿ ನ್ಯಾಯಾಲಯಂಚ ನ್ಯಾಯಾಲಯ ಅಠನ್ನೇವಾ ಜೀವನ ಪರ್ಯಂತವೂ ಕೂಡ ಸಂಘರ್ಷಣೆಯಿಂದ ಕಾರಾಗೃಹದ ಬಂಧನದಿಂದ ನ್ಯಾಯಾಲಯಗಳಿಗೆ ಓಡಾಡುವುದರಲ್ಲಿಯೇ ಅವನ ಜೀವನವು ಕಳೆಯಿತು ತನ್ನ ಪತಿಯ ಜೀವನವು ಕೂಡ ಸಂಘರ್ಷಣಗಳ ಆಪಾದನೆಗಳಿಂದ ಕಾರಾಗೃಹ ನ್ಯಾಯಾಲಯಗಳಿಗೆ ಅಲೆಯುತ್ತಲೇ ಇದ್ದನು ಅಠನ್ನೇವಾ ಅಲೆಯುತ್ತಲೇ ಇದ್ದನು ಏಕಹ ಪುತ್ರ ಭಗತ್ ಸಿಂಗ್ ಶೂಲಮಾರೋಪಿತ ತನ್ನ ಮಕ್ಕಳಲ್ಲಿ ಒಬ್ಬ ಮಗನಾದಂತಹ ಭಗತ್ ಸಿಂಗ್ ಅನ್ನು ಕೂಡ ಶೂಲಕ್ಕೆ ಏರಿಸಲ್ಪಟ್ಟನು ಒಬ್ಬ ಮಗ ಭಗತ್ ಸಿಂಗ್ ಅನ್ನು ಕೂಡ ಶೂಲಕ್ಕೆ ಏರಿಸಲ್ಪಟ್ಟನು ಮುಂದೆ ನೋಡೋಣ ಅನ್ಯೋ ಪುತ್ರವು ನೈಕವಾರಂ ಕಾರಾಗೃಹಂ ಕಾರೃಹ ಉಳಿದಂತಹ ಎರಡು ಗಂಡು ಮಕ್ಕಳು ಕೂಡ ಅನೇಕ ಬಾರಿ ಹೋದರು ನಂತರ ಪ್ರಾಣ ಅಪಿ ಬಹು ವಾರ ಅಪಾಯ ಪತಿತ ಅವಳ ಪ್ರಾಣವು ಕೂಡ ಅನೇಕ ಬಾರಿ ಕಷ್ಟಕ್ಕೆ ಸಿಲುಕಿತ್ತು ಯಾರದು ವಿದ್ಯಾವತಿ ದೇವಿಯವರ ಪ್ರಾಣವು ಕೂಡ ಅನೇಕ ಬಾರಿ ಕಷ್ಟಕ್ಕೆ ಸಿಲುಕಿತ್ತು ಏವಂ ಸ್ಥಿತಿ ಪಿ ಅಧೀರ ನ ಅಭವತ್ ಏನಾಯ್ತು ಇಂತಹ ಸಮಯದಲ್ಲಿಯೂ ಕೂಡ ಅವಳು ಧೈರ್ಯವನ್ನ ಗೆಡಲಿಲ್ಲ ಯಾರು ವಿದ್ಯಾವತಿ ದೇವಿಯವರು ದೇಶ ರಕ್ಷಣೆ ಸೇವಾಯಂಚ ಚಿಂತ ಏವ ಯಾವಾಗಲೂ ದೇಶ ಸೇವೆಯ ಚಿಂತನೆಯಲ್ಲಿ ಅವಳು ಮಗ್ನಳಾದಳು ಅಹೋ ವೀರ ಚರಿತ್ರ ವಿಭೂತಯ ನಿಸ್ಸೀಮಾನ ಏನಂತ ಹೇಳ್ತಾರೆ ಅಹೋ ವೀರಶ್ರೀಯರ ಶ್ರೇಷ್ಠವಾದಂತಹ ನಡತೆಗಳು ಅಪರಿಮಿತವಾದದ್ದು ಅಪರಿಮಿತವಾದವುಗಳು ಅಂತ ಹೇಳಿದರೆ ನಂತರ ಅಷ್ಟವಿಂಶತ್ಯಧಿಕ ನವದಶ ಶತತಮೆ ಕ್ರೈಸ್ತ ವರ್ಷೆ ಬ್ರಿಟಿಷ್ ಸರ್ವಕಾರ ಭಾರತೀಯ ಕೃತೆ ಶಾಸನ ಅಧಿಕಾರೇ ಕಿಯಾನ್ ಭಾಗ ಪ್ರದೇಯ ಇತಿ ವಿಷಯಂ ಪರಿಶೀಲಯಿತು ಸರ್ ಜಾನ್ ಸೈಮನ್ ಅಧ್ಯಕ್ಷೆ ಆಯೋಗಮೇಕಂ ಭಾರತಂ ಪ್ರೇಷಯಾಮಸಾ ಅಂತ ಹೇಳ್ತಾರೆ ಮುಂದೆ ಏನಾಯ್ತು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸುವೆಯಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತೀಯರಿಗೆ ಆಡಳಿತದಲ್ಲಿ ಎಷ್ಟು ಭಾಗವನ್ನ ಕೊಡಬೇಕು ಎಂಬ ವಿಷಯವನ್ನ ಪರಿಶೀಲಿಸಲು ಸರ್ ಜಾನ್ ಸೈಮನ್ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನ ಭಾರತಕ್ಕೆ ಕಳಿಸಿಕೊಟ್ರು ಇದು ಬಹಳ ಮುಖ್ಯವಾದಂಥದ್ದು ಸರ್ ಜಾನ್ ಸೈಮನ್ ಅಧ್ಯಕ್ಷತ್ವದಲ್ಲಿ ಒಂದು ಆಯೋಗವನ್ನ ಭಾರತಕ್ಕೆ ಕಳಿಸಿಕೊಟ್ಟರು ಯಾರು ಬ್ರಿಟಿಷ್ ಸರ್ಕಾರದವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಏನ್ ಮಾಡಿದ್ರು ಬ್ರಿಟಿಷ್ ಸರ್ಕಾರವು ಭಾರತೀಯರಿಗೆ ಆಡಳಿತದಲ್ಲಿ ಎಷ್ಟು ಭಾಗವನ್ನ ಕೊಡಬೇಕು ಎಂದು ಪರಿಶೀಲಿಸಲು ಒಂದು ಆಯೋಗವನ್ನ ಸರ್ ಜಾನ್ ಸೈಮನ್ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನ ಭಾರತಕ್ಕೆ ಕಳಿಸಿಕೊಟ್ರು ಎಲ್ಲಿಗೆ ಕಳಿಸಿಕೊಟ್ರು ಭಾರತಕ್ಕೆ ಕಳಿಸಿಕೊಟ್ಟಿತು ಬ್ರಿಟಿಷ್ ಸರ್ಕಾರ ಮುಂದೆ ನೋಡೋಣ ಏನಾಗುತ್ತೆ ಅಂತ ಪುರತಃ ಗಚ್ಚಾಮಹ ಆಯೋಗ ಲಾಹೋರ್ ನಗರಂ ಪ್ರತಿ ಆಗಮನ ಸಮಯೇ ಭಗತ್ ಸಿಂಗ್ ಆಯೋಗ ಲಾಹೋರ್ ನಗರಂ ಪ್ರತಿ ಆಗಮನ ಸಮಯೇ ಭಗತ್ ಸಿಂಗ್ ರಕ್ಷಿ ಬಟಟ್ತ ಮನ ಪತನ್ ಸಂಘರ್ಷಣ ನಿರತಃ ಅಭವನ್ ಸಂಘರ್ಷಣ ನಿರತಃ ಅಭವನ್ ಆ ಆಯೋಗವು ಲಾಹೋರ್ ನಗರಕ್ಕೆ ಬಂದಾಗ ಭಗತ್ ಸಿಂಗನು ಕೂಡ ಪೊಲೀಸರ ಕಣ್ಣಿಗೆ ಬೀಳದಂತೆ ಸಂಘರ್ಷಣೆಯಲ್ಲಿಯೇ ತೊಡಗಿದ್ದನು ಸಂಘರ್ಷಣೆಯಲ್ಲಿಯೇ ತೊಡಗಿದ್ದನು ಅಂತ ತಿಳಿಸ್ತಾರೆ ಮುಂದೆ ವಿದ್ಯಾವತಿ ಪುತ್ರಂ ರಹಸಿ ಸಂಭಾಷ್ಯ ಗ್ರಾಮಂ ಪ್ರತ್ಯಾಗಚ್ಚತಿ ಸ್ಮ ಅವಾಗ ವಿದ್ಯಾವತಿ ದೇವಿಯವರು ಏನ್ ಮಾಡ್ತಾ ಇದ್ರು ಯಾವಾಗ ಪೊಲೀಸರ ಕಣ್ಣಿಗೆ ಬೀಳದಂತೆ ಸಂಘರ್ಷಣೆಯಲ್ಲಿ ತೊಡಗಿದ್ರು ಲಾಹೂರ್ಗೆ ಸೈಮನ್ ಆಯೋಗ ಬಂದಾಗ ಭಗತ್ ಸಿಂಗರು ಯಾವಾಗ ಸಂಘರ್ಷಣೆಯಲ್ಲಿ ಪೊಲೀಸರಿಗೆ ಗೊತ್ತಿಲ್ಲದಂತೆ ಸಂಘರ್ಷಣೆಯಲ್ಲಿ ತೊಡಗಿದ್ನೋ ಅದೇ ಸಮಯದಲ್ಲಿ ವಿದ್ಯಾವತಿ ದೇವಿಯು ಮಗನ ಜೊತೆ ಗುಟ್ಟಾಗಿ ಮಾತನಾಡಿ ರಹಸಿ ಸಂಭಾಷ್ಯ ಹೇಗೆ ವಿದ್ಯಾವತಿ ದೇವಿಯು ತನ್ನ ಮಗನೊಂದಿಗೆ ರಹಸ್ಯವಾಗಿ ಮಾತನಾಡಿಕೊಂಡು ತನ್ನ ಗ್ರಾಮಕ್ಕೆ ಹಿಂದಿರುಗುತ್ತಿದ್ದಳು ಅಂತ ಹೇಳಿದರೆ ಮುಂದೆ ತಸ್ಯಾಂ ಅಂತಿಮಂ ತನಯಂ ರಾಜೇಂದ್ರ ಸಿಂಗ್ ಉನ್ನಮಯ್ಯ ಸಾಂದ್ರ ವಕ್ಷ ಶ್ರೇಣಿ ಮಾರ್ಗೆ ಅಠವ್ಯಾಂ ಅಟವ್ಯಂತ ಸರ್ಪೇಣ ಪಾದೆ ದಷ್ಟಭೂತ್ ಶೀಘ್ರಂ ಗೃಹ ಆಗತವತಿ ಆಮೇಲೆ ಏನಾಯ್ತು ಅವಳ ಕಿರಿಯ ಮಗನಾದಂತಹ ರಾಜೇಂದ್ರ ಸಿಂಗ್ನನ್ನ ಎತ್ತುಕೊಂಡು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಬರುತ್ತಿರುವಾಗ ಒಂದು ಸರ್ಪವು ಅವಳ ಕಾಲನ್ನ ಕಚ್ಚಿತು ಯಾರ ಕಾಲನ್ನ ಕಚ್ಚಿತು ವಿದ್ಯಾವತಿ ದೇವಿಯ ಕಾಲನ್ನ ಕಚ್ಚಿತು ಶೀಘ್ರಂ ಗೃಹಮಾಘತವತಿಯಾಗ ಅವಳು ತಕ್ಷಣವೇ ಮನೆಗೆ ಬಂದಳು ಸರ್ಪವು ಕಚ್ಚಿತು ಅನಂತರ ಅವಳು ತನ್ನ ಮನೆಗೆ ಬಂದಳು ತಕ್ಷಣವೇ ತನ್ನ ಮನೆಗೆ ಬಂದಳು ಕೂಡಲೇ ಅವಳು ತನ್ನ ಮನೆಗೆ ಬಂದಳು ಎನ್ನುವಲ್ಲಿಗೆ ಇಂದಿನ ತರಗತಿಯು ಮುಕ್ತಾಯವಾಗುತ್ತದೆ ಇದರ ಮುಂದಿನ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಇಂದಿನ ತರಗತಿಯಲ್ಲಿ ನೀವೇನ್ ಏನೇನು ವಿಚಾರಗಳನ್ನ ತಿಳ್ಕೊಂಡ್ರಿ ಅಂದ್ರೆ ಬಹಳ ಮುಖ್ಯವಾದ ಅಂಶ ಯಾವಾಗ ಭಗತ್ ಸಿಂಗ್ ನ ತಾಯಿಯಾದಂತಹ ವಿದ್ಯಾವತಿ ದೇವಿಯು ಭಗತ್ ಸಿಂಗ್ಗೆ ಹೇಳ್ತಾರೆ ಸೊ ಅದು ಮಂತ್ರ ವಿಭೂತಿಯನ್ನ ನಿನ್ನ ಹಣೆಗೆ ಇಟ್ಕೋ ಅಂತ ಆಗ ಬೇಡ ನೀನು ಅದನ್ನ ಕುಲಬೀರ್ ಸಿಂಗ್ ನ ತಲೆಯ ಮೇಲೆ ಇಡು ಅಂತ ಹೇಳ್ತಾನೆ ನೀನು ಅವನ ಜೊತೆಯಲ್ಲಿಯೇ ಇರು ಯಾವಾಗಲೂ ಅಂತ ಹೇಳ್ತಾನೆ ನಂತರ ಯಾರಾದರೊಬ್ಬ ತಾಯಿಯ ಹಿರಿಯ ಮಗನ ನಿಲುವಂಗಿಯನ್ನ ಭಗತ್ ಸಿಂಗ್ನ ಪಕ್ಕದಲ್ಲಿಟ್ಟರೆ ಅವನ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ ಆನಂತರ ತಾಯಿಗೆ ಮಗನ ಮೇಲಿನ ಪ್ರೀತಿ ಬಹಳವಾಗಿರುತ್ತೆ ಆಗ ಯಾರೋ ಹೇಳ್ತಾರೆ ಯಾರಾದರೊಬ್ಬ ತಾಯಿಯ ಹಿರಿಯ ಮಗನ ನಿಲುವಂಗಿಯನ್ನ ಭಗತ್ ಸಿಂಗ್ನ ಪಕ್ಕದಲ್ಲಿ ಇಟ್ಟರೆ ಅವನ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳಿ ಅಂತಾರೆ ಆಗ ಆ ತಾಯಿಯಾದಂತಹ ವಿದ್ಯಾವತಿ ದೇವಿಯವರು ಬೇರೆಯವರೊಂದಿಗೆ ಯಾಚಿಸಿ ಆ ನಿಲುವಂಗಿಯನ್ನ ತಂದು ಭಗತ್ ಸಿಂಗ್ನ ಪಕ್ಕದಲ್ಲಿ ಇಡಿದು ಹೋಗ್ತಾರೆ ಆಗ ಭಗತ್ ಸಿಂಗ್ನು ಹೇಳ್ತಾನೆ ತನ್ನ ತಾಯಿಗೆ ದೇಶಕ್ಕೋಗಿ ನಾನು ಪ್ರಾಣಾರ್ಪಣೆಯನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ಇದು ಬೇಡ ನಾನು ಬ್ರಿಟಿಷರನ್ನ ಆಂಗ್ಲರನ್ನ ನಾಶ ಮಾಡಲು ನಾನು ಮತ್ತೆ ಹುಟ್ಟಿ ಬರುತ್ತೇನೆ ಆಗ ನಾನು ಈ ನಿಲ್ವಂಗಿಯನ್ನು ಉಪಯೋಗಿಸುತ್ತೇನೆ ಅಂತ ಹೇಳಿ ಇದನ್ನು ಜೋಪಾನವಾಗಿ ಇಟ್ಟಿರು ಅಂತ ಹೇಳಿ ಅವನು ತನ್ನ ತಾಯಿಗೆ ಸಮಾಧಾನವನ್ನು ಹೇಳ್ತಾನೆ ಈ ರೀತಿಯಾದಂತಹ ಮಗನ ಸ್ವಭಾವವನ್ನು ನೋಡಿದಂತಹ ತಾಯಿಯು ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಲು ಕೂಡ ನನ್ನ ಮಗನು ಸಿದ್ಧನಾಗಿದ್ದನಲ್ಲ ಅಂತ ಒಂದು ಕಡೆಯಲ್ಲಿ ಸಂತೋಷ ಇನ್ನೊಂದು ಕಡೆಯಲ್ಲಿ ದುಃಖ ಅವಳ ಕಣ್ಣಿನಲ್ಲಿ ಬಹಳ ನೀರು ಬರುತ್ತೆ ತನ್ನ ನಂತರ ಅವಳು ತನ್ನ ಸ್ವಗ್ರಾಮಕ್ಕೆ ಬಂದ್ಬಿಡ್ತಾಳೆ ಆ ನಂತರ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸುವಿ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕಿನಂದು ಬ್ರಿಟಿಷ್ ಸರ್ಕಾರವು ಭಗತ್ ಸಿಂಗ್ ಅವರನ್ನ ಶೂಲಕ್ಕೆ ಏರಿಸುತ್ತೆ ಇದರಿಂದ ಬಹಳ ನೊಂದ್ಕೊಳ್ತಾಳೆ ತಾಯಿ ಬಹಳ ದುಃಖವನ್ನು ಪಡ್ತಾಳೆ ಆದರೆ ದೇಶಕ್ಕಾಗಿ ತನ್ನ ಮಗ ಪ್ರಾಣಾರ್ಪಣೆ ಮಾಡಿದಾನೆ ಎನ್ನುವಂತಹ ಒಂದು ಸಮಾಧಾನ ಅವಳಿಗಿರುತ್ತೆ ಈ ವಿದ್ಯಾವತಿ ದೇವಿಯವರ ಜೀವನದಲ್ಲಿ ತನ್ನ ಕ್ರಾಂತಿಕಾರಿಯಾದಂತಹ ಕುಲದೀಪಕನಾದಂತಹ ಅಪ್ರತಿಮ ವೀರನಾದಂತಹ ಭಗತ್ ಸಿಂಗನು ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನ ಮಾಡ್ತಾನೆ ಇಡೀ ಕುಟುಂಬವೇ ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡುವಂತಹ ಮನೋಭಾವವನ್ನು ಹೊಂದಿದಂತಹ ಕುಟುಂಬ ಕುಟುಂಬ ಇನ್ನೊಂದು ಕಡೆ ನೋಡಿದ್ರೆ ಈ ವಿದ್ಯಾವತಿ ದೇವಿ ಅವರಿಗೆ ಆದಾಗ್ಲಿಂದ್ಲು ವಿದ್ಯಾವತಿ ಅವರ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಬಂದುವು ಅವರ ಗೃಹಸ್ಥ ಜೀವನದ ಪ್ರಾರಂಭಾವಸ್ಥೆಯಲ್ಲಿಯೇ ಮನೆಯಲ್ಲಿ ಬಹಳ ಕಷ್ಟ ಈ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ಪಾಠವನ್ನು ಮಾಡಿದಾಗಲೂ ಕೂಡ ತಿಳಿಸಿದ್ದೀನಿ ಅವಳ ಮೈದುನ ಅವಳ ಮಕ್ಕಳು ಗಂಡ ಯಾವ್ಯಾವ ರೀತಿ ಕಷ್ಟವನ್ನು ಅನುಭವಿಸಿದ್ರು ಅನ್ನೋದನ್ನು ನಾನು ನಿಮಗೆ ಪಾಠ ಮಾಡುವಾಗಲೇ ತಿಳಿಸಿದ್ದೀನಿ ಹಾಗಾಗಿ ಎಲ್ಲ ವಿಚಾರಗಳು ಬರುತ್ತೆ ಆನಂತರ ಬ್ರಿಟಿಷ್ ಸರ್ಕಾರ ಸರ್ ಜಾನ್ ಸೈಮನ್ ಅವರ ಅಧ್ಯಕ್ಷತೆಯಲ್ಲಿ ಭಾರತಕ್ಕೆ ಎಷ್ಟು ಭಾಗದ ಆಡಳಿತವನ್ನ ಕೊಡಬೇಕು ಅನ್ನೋದಕ್ಕಾಗಿ ಒಂದು ಆಯೋಗವನ್ನ ನಿಯೋಜಿಸಿ ಕಳಿಸುತ್ತೆ ಆ ಸಂದರ್ಭದಲ್ಲಿ ಯಾವಾಗ ಸಾವಿರದ ಒಂಬೈನೂರ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಒಂದು ಆಯೋಗವನ್ನು ನಿಯೋಜಿಸಿ ಕಳಿಸುತ್ತೆ ಅದು ಲಾಹೋರ್ ನಗರಕ್ಕೆ ಆ ಆಯೋಗ ಬಂದಿರುತ್ತೆ ಆಗಲೂ ಕೂಡ ಭಗತ್ ಸಿಂಗ್ ಅವರು ಪೊಲೀಸರ ಕಣ್ಣಿಗೆ ಬೀಳದೆ ಸಂಘರ್ಷಣೆಯಲ್ಲಿಯೇ ತೊಡಗಿರುತ್ತಾರೆ ಆಗ ತಾಯಿಯಾದ ವಿದ್ಯಾವತಿ ದೇವಿಯವರು ಆಗಾಗ ಬಂದು ರಹಸ್ಯವಾಗಿ ತಮ್ಮ ಮಗನನ್ನ ಮಾತನಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಆನಂತರ ಇಷ್ಟೆಲ್ಲ ಆದರೂ ಕೂಡ ಆ ತಾಯಿ ಧೃತಿಗಳದೆ ತಮ್ಮ ದೇಶಕ್ಕಾಗಿಯೇ ದೇಶದ ಉದ್ಧಾರಕ್ಕಾಗಿಯೇ ಸ್ವಾತಂತ್ರ್ಯಕ್ಕಾಗಿಯೇ ತನ್ನ ಚಿಂತನೆಯನ್ನ ಮಾಡ್ತಾ ಇರ್ತಾಳೆ ಯಾವಾಗಲೂ ಹೀಗೆ ಇರುವಾಗ ಒಮ್ಮೆ ಏನಾಗುತ್ತೆ ತನ್ನ ಕಡೆಯ ಮಗನಾದಂತಹ ರಾಜೇಂದ್ರ ಸಿಂಗ್ನನ್ನ ಎತ್ತುಕೊಂಡು ದಟ್ಟವಾದ ಮರಗಳ ಕಾಡಿನ ಮಧ್ಯೆ ಬರ್ತಾ ಇರುವಾಗ ಒಂದು ಸರ್ಪವು ಅವಳನ್ನ ಕಚ್ಚುತ್ತೆ ಆನಂತರ ಅವಳು ತಕ್ಷಣವೇ ಮನೆಗೆ ಬರ್ತಾಳೆ ಎನ್ನುವಲ್ಲಿಗೆ ಇಂದಿನ ಪಾಠ ಆಗಿದೆ ಮಕ್ಕಳೇ ಮುಂದಿನ ತರಗತಿಗಳಲ್ಲಿ ಈ ವಿದ್ಯಾವತಿ ದೇವಿ ಅವರ ಮುಂದುವರೆದ ಪಾಠವನ್ನು ನೋಡೋಣ ಅಲ್ಲಿಯವರೆಗೂ ಧನ್ಯವಾದ ಶುಭ